ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್ಎಲ್ ಗೌಡ್ರು ಸೆವೆನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ಎಲ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತೇನಂತ ಅಂದರೆ, ನೀವು ಆನ್ಲೈನಲ್ಲಿ ಯಾವುದೇ ಒಂದು ವಿಡಿಯೋನ ನೋಡ್ತೀರಾ ಅಂತಂದರೆ, ನೀವು ಗೂಗಲ್ ಕ್ರೋಮನ ಯೂಸ್ ಮಾಡ್ಕೊತೀರಾ, ಕ್ರೋಮನ ಓಪನ್ ಮಾಡ್ಕೊತೀರಾ, ಈ ಒಂದು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊತೀರಾ, ನೀವು ಯಾವ ಒಂದು ವಿಡಿಯೋನ ನೋಡಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ವಿಡಿಯೋ ಟೈಟಲ್ನ ನೀವು ಟೈಪ್ ಮಾಡ್ಕೊತೀರಾ, ಟೈಪ್ ಮಾಡ್ಕೊಂಡು ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದ ನಂತರ ಆ ವೆಬ್ಸೈಟ್ಗಳು ಓಪನ್ ಆಗುತ್ತೆ. ವೆಬ್ಸೈಟ್ಗಳಲ್ಲಿ ನೀವು ವಿಡಿಯೋಸ್ಗಳನ್ನ ನೋಡ್ತೀರಾ. ವಿಡಿಯೋಸ್ಗಳನ್ನ ನೋಡಿದ ನಂತರ ನೀವೇನು ಮಾಡ್ತೀರಾ ಅಂತಂದರೆ, ಯಾರಾದರೂ ಇಷ್ಟನ್ನ ನೋಡ್ತಾರೆ ಅಂತ ಅಂದ್ಬಿಟ್ಟು ತ್ರಿಡೋಟೇಲಿಯನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊತೀರಾ. ತ್ರಿಡೋಟೇಲಿಯನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿರುವಂಥ ಇಸ್ಟ್ರಿನೆಲ್ಲ ನೀವೇನು ಮಾಡ್ತೀರಾ ಅಂತಂದರೆ ಕ್ಲಿಯರ್ ಮಾಡ್ಕೊತೀರಾ. ಅದೇ ರೀತಿ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ತ್ರಿಡೋಟೇಲಿಯನ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊತೀರಾ, ನಂತರಲ್ಲಿ ಇಸ್ಟ್ರಿ ಮೇಲೆ ನೀವು ಟ್ಯಾಪ್ ಮಾಡ್ಕೊತೀರಾ. ಇಸ್ಟ್ರಿ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಅಂತ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊತೀರಾ. ಬಟ್ ಈ ಕ್ಲಿಯರ್ ಬ್ರೌಸಿಂಗ್ ಡಾಟಾ ಮೇಲೆ ನೀವು ಕ್ಲಿಕ್ ಮಾಡಿದರೆ ಈ ಜಸ್ಟ್ ಇಸ್ಟ್ರಿಲಿ ಮಾತ್ರ ಏನಾಗುತ್ತೆ ಅಂದರೆ ಕ್ಲಿಯರ್ ಆಗಿರುತ್ತೆ. ಬಟ್ ಕೆಲವರು ಇಂಟೆಲಿಜೆನ್ಸ್ಗಳು ಇರ್ತಾರೆ, ಅವ್ರೇನು ಮಾಡ್ತಾರೆ ಅಂತ ಅಂದರೆ, ನೀವು ಕ್ಲಿಯರ್ ಮಾಡಿದ್ರೂ ಕೂಡ ಓ ಇವರು ಕ್ಲಿಯರ್ ಮಾಡಿರ್ತಾರೆ ಅಂದರೆ ಬೇರೆ ಒಂದು ರೀತಿಯಲ್ಲಿ ಅವರು ನೀವು ಏನನ್ನ ಸರ್ಚ್ ಮಾಡಿದ್ದೀರಾ ಮತ್ತು ನೀವು ಯಾವ ಒಂದು ವಿಡಿಯೋನ ನೋಡಿದಿರಾ ಅಂತ ತಿಳ್ಕೊತಾರೆ. ಅದೇ ರೀತಿ ಅಂತ ಅಂದರೆ ಅಲ್ಲೂ ಕೂಡ ನೀವು ಕ್ಲಿಯರ್ ಮಾಡ್ಕೊಬೋದು. ಅದೇ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನೀವು ನೋಡ್ತಾರೆ ನೀವೇನು ಹೇಳೋಕ್ಕಾಗತ್ತೆ ಅಂದರೆ, ಗೂಗಲಲ್ಲಿ ಸರ್ಚ್ ಬಾರ್ ಇರುತ್ತಲ್ಲ, ಸರ್ಚ್ ಬಾರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಸರ್ಚ್ ಬಾರ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವೇನು ಹೇಳೋಕ್ಕಾಗತ್ತೆ ಅಂದರೆ, ಗೂಗಲ್ ಮೈ ಆಕ್ಟಿವಿಟಿ ಅಂತ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ. ಟೈಪ್ ಮಾಡ್ಕೊಂಡು ನಂತರ ಫಸ್ಟ್ ಆಪ್ಷನ್ನೇ ನಿಮಗೆ ಸಿಗುತ್ತೆ, ವೆಲ್ಕಮ್ ಟು ಮೈ ಆಕ್ಟಿವಿಟಿ ಅಂತ. ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ನೀವು ಈ ಒಂದು ಮೊಬೈಲ್ನಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತೀರಾ ಮತ್ತು ಯಾವ ಒಂದು ಬ್ರೌಸರ್ಸ್ಗಳನ್ನ ಯೂಸ್ ಮಾಡ್ತೀರಾ ಮತ್ತು ಅಲ್ಲಿ ಏನನ್ನ ಸರ್ಚ್ ಮಾಡ್ತೀರಾ ಎಲ್ಲವೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ನಾವೀಗ ಜಸ್ಟ್ ಕ್ಲಿಯರ್ ಮಾಡಿದ್ದೀವಿ ಇಷ್ಟನ್ನ ಸರ್ಚ್ ಮಾಡಿಬಿಟ್ಟು, ಬಟ್ ಅದು ಕೂಡ ಏನಾಗ್ತಾ ಇರುತ್ತೆ ಅಂದರೆ ನಮಗೆ ಶೋ ಆಗ್ತಾ ಇರುತ್ತೆ. ನಾವು ವಿಡಿಯೋಸ್ಗಳನ್ನ ನೋಡಿದ್ವಿ ಅಂದರೆ ಯಾವ ವಿಡಿಯೋಸ್ಗಳನ್ನ ನೋಡಿದ್ವಿ ಅಂತಲೂ ಕೂಡ ಗೊತ್ತಾಗತ್ತೆ. ಅದಕ್ಕೋಸ್ಕರ ನೀವೇನು ಹೇಳೋಕ್ಕಾಗತ್ತೆ ಅಂದರೆ, ಇಲ್ಲಿ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಯಾವ ರೀತಿ ನೀವು ಡಿಲೀಟ್ ಮಾಡ್ಕೊಬೋದು ಅಂತ ಅಂದರೆ, ಡೈರೆಕ್ಟ್ ಒಂದೇ ಸಾರಿ ನೀವು ಡಿಲೀಟ್ ಮಾಡ್ಕೊಬೋದು. ನಂತರ ಇಲ್ಲಿ ಇಂಟು ಮಾರ್ಕ್ ಇರುತ್ತಲ್ಲ, ಈ ಒಂದು ಇಂಟು ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಕೂಡ ನೀವು ಡಿಲೀಟ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತಾ ಇರೋದು ನೀವು ಏನನ್ನ ಸರ್ಚ್ ಮಾಡಿದಿರೋ ಅದರ ಟಾಪಲ್ಲಿ ರೈಟ್ ಸೈಡಲ್ಲಿ ಒಂದು ಇಂಟು ಮಾರ್ಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾದ್ರೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಡಿಲೀಟ್ ಆಪ್ಷನ್ ಕೇಳುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ಕಂಪ್ಲೀಟ್ ಹಿಸ್ಟ್ರಿ ಕ್ಲಿಯರ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಅವರು ಈ ಒಂದು ವೆಬ್ಸೈಟ್ಗೆ ಬಂದು ನೋಡಿದ್ರು ಕೂಡ ಏನಾಗುತ್ತೆ ಅಂತಂದರೆ ಗೊತ್ತಾಗೋದಿಲ್ಲ, ಅಂದರೆ ಯಾವುದನ್ನು ಸರ್ಚ್ ಮಾಡಿಲ್ಲ ಅಂತ ಅನ್ಕೊತಾರೆ. ಈ ರೀತಿ ನಿಮ್ಮ ಒಂದು ಗೂಗಲ್ ಕ್ರೋಮಾದಲ್ಲಿ ಇಸ್ಟ್ರಿನ ಪರ್ಮನೆಂಟ್ಲಿ ಡಿಲೀಟ್ ಮಾಡ್ಕೊಬೋದು. ಗೈಸ್ ಗೈಸ್, ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.